ಎಲ್ಲೆಡೆ ಮಳೆಯ ಪ್ರಮಾಣ ಹೆಚ್ಚಾಗಿ ಘಟಪ್ರಭಾ ನದಿಗೆ ಹೆಚ್ಚಿನ ನೀರು ಹರಿದು ಬಂದು ಉತ್ತರ ಕರ್ನಾಟಕವನ್ನು ಭಾಗಶಃ ತತ್ತರಿಸುವಂತೆ ಮಾಡಿತ್ತು. ಅದರಲ್ಲಿ ಮುಧೋಳ ನಗರವು ಮುಳುಗಡೆ ಪ್ರದೇಶವಾಗಿತ್ತು. ನಗರದ ನೆರೆ ಸಂತ್ರಸ್ತರಿಗೆ ನಗರದ ಸೈಯದ್ ಸಾಬ್ ದರ್ಗಾದ ಆವರಣದಲ್ಲಿ ದಿನನಿತ್ಯ ಅವಶ್ಯಕ ಬಳಕೆಗೆ ಬೇಕಾದ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ವಾರಗಳ ಹಿಂದೆ ಎಲ್ಲೆಡೆ ಮಳೆರಾಯನ ಆರ್ಭಟದಿಂದಾಗಿ ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಹಿಡಕಲ್ ಜಲಾಶಯ ಭರ್ತಿಯಾಗಿರುವುದರಿಂದ ಘಟಪ್ರಭಾ ನದಿಗೆ ಹೆಚ್ಚಿನ ನೀರು ಹರಿದು ಬಂದು ಘಟಪ್ರಭೆಯ ತಟದಲ್ಲಿರುವ ಕೆಲವು ಹಳ್ಳಿಗಳನ್ನ ಘಟಪ್ರಭೆಯ ನೀರು ಆವರಿಸಿಕೊಂಡಿತ್ತು. ಮುಳುಗಡೆಯಾದ ಹಳ್ಳಿಯ ಜನರು ತಮ್ಮ ಮನೆಯನ್ನ ತೊರೆದು ಗಂಜಿ ಕೇಂದ್ರಗಳಲ್ಲಿ ವಾಸವಾಗಿದ್ದರು. ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಹಸ್ತವನ್ನ ಚಾಚಿದ್ದರು. ಅಂತೆಯೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ಇವರ ವತಿಯಿಂದ ಮುಧೋಳ ನಗರದ ನೆರೆ ಸಂತ್ರಸ್ತರಿಗೆ ಮುಧೋಳದ ಸೈಯದ್ ಸಾಬ್ ದರ್ಗಾದ ಆವರಣದಲ್ಲಿ ದಿನನಿತ್ಯ ಅವಶ್ಯಕ ಬಳಕೆಗೆ ಬೇಕಾದ ವಸ್ತುಗಳ ವಿತರಣೆ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಹಲವು ಮುಸ್ಲಿಂ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದರು.